ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ವಿಚಾರದಲ್ಲಿ ವೈಯಕ್ತಿಕ ವಿಚಾರದಾದ್ರೆ ಅದರಲ್ಲಿ ಜಾತಿ ಇಲ್ಲೇ ಇಲ್ಲ. ಕಾಂಗ್ರೆಸ್ದೇ ಜಾತಿ, ಅದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಕಾಂಗ್ರೆಸ್ ಇದರಲ್ಲಿ. ಈಗ ಲಿಂಗಾಯತರು ಇದ್ದಾರೆ, ಒಕ್ಕಲಿಗರಿದ್ದಾರೆ, ಶೆಡ್ಯೂಲ್ ಕಾಸ್ಟ್ ಅವರು ಇದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಅವರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಜಾತಿಯವರು ಇರೋ ಪಕ್ಷ ಯಾವುದು? ಒಂದೇ ಪಕ್ಷ ಅದು, ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ. ಅದರಿಂದ ಜಾತಿ ವಿಚಾರ ಎಲ್ಲಿ ಬರ್ತದೆ? ಆ ಜಾತಿಯಲ್ಲಿ ಏನೋ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಮುಂದೆ ಬರಬೇಕಾಗಿದೆ, ಹೊರತು ಜಾತಿ ಮೇಲೆ ನಾವು ಪೊಲಿಟಿಕ್ಸ್ ಮಾಡೋದು. ಸರ್, ಪ್ರಶ್ನೆ ಅದಲ್ಲ, ಸಮಾಜವಾದಿ ಜನತಾ ದಳ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರೆ ಅಂತ ನೋಡಿ, ಅಲ್ಪಸಂಖ್ಯಾತರೊಂದು ಮಾತ್ರ ಯಾಕೆ ಹೇಳ್ತೀರಾ? ಬೇರೆ ಸಮುದಾಯದವರು ಸಮೇತ ಜಾತಿ ಆತಿಥ್ಯ ಯಾವಾಗ ಬಿಟ್ಟರು ಬೇರೆಯವರು ಬರ್ತಾರೆ. ನೀವು ಬರೀ ಅಲ್ಪಸಂಖ್ಯಾತರ ಮೇಲೆ ಯಾಕೆ ಹೇಳ್ತೀರಾ? ಎಲ್ಲರೂ ಬರ್ತಾರೆ, ಬರೀ ಅಲ್ಪಸಂಖ್ಯಾತರಲ್ಲ. ನೋಡಿ ನೋಡಿ, ನಮ್ಮ ದೇಶದಲ್ಲಿ ಜಾತಿ ಆತಿಥ್ಯ ತತ್ವ ನಂಬಿಕೆ ಇಟ್ಟವರು ಬಹುಸಂಖ್ಯಾತರಿದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಅವರಿಗೆಲ್ಲ ಬೇಸರ ಆಗಿದೆ, ಏನಪ್ಪ ಇವರು ಜಾತ್ಯಾತೀತ ಹೆಸರು ಇಟ್ಕೊಂಡು ಈ ಥರ ಮಾಡೋದು ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲ ಜಾತ್ಯಾತೀತದಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ನಮ್ಮ ನಮ್ಮ ಪಕ್ಷಕ್ಕೆ ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ವಿಚಾರ, ನನ್ನ ವೈಯಕ್ತಿಕ ವಿಚಾರದಾದ್ರೆ ಅದರಲ್ಲಿ ಜಾತಿ ಇಲ್ಲೇ ಇಲ್ಲ. ಕಾಂಗ್ರೆಸ್ದೇ ಜಾತಿ, ಅದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಕಾಂಗ್ರೆಸ್ ಇದರಲ್ಲಿ. ಈಗ ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಶೆಡ್ಯೂಲ್ ಕಾಸ್ಟ್ ಅವರು ಇದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಅವರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಜಾತಿಯವರು ಇರೋ ಪಕ್ಷ ಯಾವುದು? ಒಂದೇ ಪಕ್ಷ ಅದು, ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ. ಅದರಿಂದ ಜಾತಿ ವಿಚಾರ ಎಲ್ಲಿ ಬರ್ತದೆ? ಆ ಜಾತಿಯಲ್ಲಿ ಏನೋ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಮುಂದೆ ಬರಬೇಕಾಗಿದೆ, ಹೊರತು ಜಾತಿ ಮೇಲೆ ನಾವು ಪೊಲಿಟಿಕ್ಸ್ ಮಾಡೋದು. ಸರ್, ಪ್ರಶ್ನೆ ಅದಲ್ಲ, ಸಮಾಜವಾದಿ ಜನತಾ ದಳ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರೆ ಅಂತ ನೋಡಿ, ಅಲ್ಪಸಂಖ್ಯಾತರೊಂದು ಮಾತ್ರ ಯಾಕೆ ಹೇಳ್ತೀರಾ? ಬೇರೆ ಸಮುದಾಯದವರು ಸಮೇತ ಜಾತಿ ಆತಿಥ್ಯ ಯಾವಾಗ ಬಿಟ್ಟರು ಬೇರೆಯವರು ಬರ್ತಾರೆ. ನೀವು ಬರೀ ಅಲ್ಪಸಂಖ್ಯಾತರ ಮೇಲೆ ಯಾಕೆ ಹೇಳ್ತೀರಾ? ಎಲ್ಲರೂ ಬರ್ತಾರೆ, ಬರೀ ಅಲ್ಪಸಂಖ್ಯಾತರಲ್ಲ. ನೋಡಿ ನೋಡಿ, ನಮ್ಮ ದೇಶದಲ್ಲಿ ಜಾತಿ ಆತಿಥ್ಯ ತತ್ವ ನಂಬಿಕೆ ಇಟ್ಟವರು ಬಹುಸಂಖ್ಯಾತರಿದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಅವರಿಗೆಲ್ಲ ಬೇಸರ ಆಗಿದೆ, ಏನಪ್ಪ ಇವರು ಜಾತ್ಯಾತೀತ ಹೆಸರು ಇಟ್ಕೊಂಡು ಈ ಥರ ಮಾಡೋದು ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲ ಜಾತ್ಯಾತೀತದಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ನಮ್ಮ ನಮ್ಮ ಪಕ್ಷಕ್ಕೆ ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ.